ಹಾಯ್ ಫ್ರೆಂಡ್ಸ್, ಪ್ರಧಾನಿ ಮೋದಿ ಮತ್ತು ಸೋನಿಯಾ ಗಾಂಧಿ ಇವರಿಬ್ಬರಲ್ಲಿ ಯಾರು ಬೆಸ್ಟ್, ಇಬ್ಬರಲ್ಲಿ ವಯಸ್ಸಿನಲ್ಲಿ ಯಾರು ದೊಡ್ಡವರು, ಹೆಚ್ಚು ಓದಿರೋದು ಯಾರು, ರಾಜಕೀಯ ಅನುಭವ ಯಾರಿಗೆ ಜಾಸ್ತಿ, ಹೆಚ್ಚು ಆಸ್ತಿ ಮಾಡಿರೋದು ಯಾರು, ಸೋನಿಯಾ ಪ್ರಧಾನಿ ಆಗ್ಲಿಲ್ಲ ಯಾಕೆ, ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಜನನ ಮತ್ತು ಬಾಲ್ಯ. ಫ್ರೆಂಡ್ಸ್, ಪ್ರಧಾನಿ ಮೋದಿ 1950 ಸೆಪ್ಟೆಂಬರ್ 17 ಗುಜರಾತ್ನ ಮೆಹಸಾನಾ ಜಿಲ್ಲೆಯ ವಡ್ನಗರ್ನಲ್ಲಿ ಜನಿಸಿದ್ರು. 6 ಜನ ಮಕ್ಕಳಲ್ಲಿ ಇವರು ಮೂರನೇ ಅವರಾಗಿದ್ರು. ಇವರ ತಂದೆ ಹೆಸರು ದಾಮೋದರ್ ದಾಸ್ ಮೂಲ್ಚಂದ್ ಮೋದಿ, ತಾಯಿ ಹೀರಾಬೆನ್ ಮೋದಿ. ತಂದೆ ಟೀ ಅಂಗಡಿ ಇಟ್ಕೊಂಡಿದ್ರಿಂದ ಬಾಲ್ಯ ತುಂಬಾ ಬಡತನದಿಂದಲೇ ಕೂಡಿತ್ತು. ಅದೇ ರೀತಿ ಸೋನಿಯಾ ಗಾಂಧಿ 1946 ಡಿಸೆಂಬರ್ 9 ಇಟಲಿಯ ಲೂಸಿಯಾನಾ ಅನ್ನೋ ಗ್ರಾಮದಲ್ಲಿ ಜನಿಸಿದ್ರು. ಇವರ ತಂದೆ ಸ್ಟೆಫಾನೋ, ತಾಯಿ ಪವೋಲಾ ಮೈನೋ. ಸೋನಿಯಾ ಗಾಂಧಿಯ ಬಾಲ್ಯದ ಹೆಸರು ಸೋನಿಯಾ ಮೈನೋ ಅಂತಲೇ ಇತ್ತು. 3 ಜನ ಹೆಣ್ಮಕ್ಕಳ ಪೈಕಿ ಸೋನಿಯಾ ಮಧ್ಯದವರಾಗಿದ್ರು. ವಯಸ್ಸಿನಲ್ಲಿ ಯಾರು ದೊಡ್ಡವರು? ಪ್ರಧಾನಿ ಮೋದಿಗೆ ಈಗ 73 ವರ್ಷ ವಯಸ್ಸಾಗಿದೆ. ಸೋನಿಯಾ ಗಾಂಧಿಗೆ 77 ವರ್ಷ ವಯಸ್ಸಾಗಿದೆ. ಅಂದ್ರೆ ಮೋದಿಗಿಂತ ಸೋನಿಯಾ ಗಾಂಧಿ 4 ವರ್ಷ ದೊಡ್ಡವರಾಗಿದ್ದಾರೆ. ಶಿಕ್ಷಣದಲ್ಲಿ ಯಾರು ಮುಂದೆ? ಪ್ರಧಾನಿ ಮೋದಿ PUC ವರೆಗೆ ಗುಜರಾತ್ನಲ್ಲೇ ಶಿಕ್ಷಣ ಪಡೆದ್ರು. ನಂತರ ದೆಹಲಿ ಯೂನಿವರ್ಸಿಟಿಯಿಂದ BA, ಗುಜರಾತ್ ಯೂನಿವರ್ಸಿಟಿಯಿಂದ MA ಪದವಿ ಪಡ್ಕೊಂಡ್ರು. ಸೋನಿಯಾ ಗಾಂಧಿ ರೋಮನ್ ಕ್ಯಾಥೋಲಿಕ್ ಕುಟುಂಬದವರಾಗಿದ್ದು ಓದೋದ್ರಲ್ಲಿ ತುಂಬಾ ಮುಂದಿದ್ರು. ಇವರು ಯುನೈಟೆಡ್ ಕಿಂಗ್ಡಮ್ನ ಕೇಂಬ್ರಿಡ್ಜ್ VVಯಲ್ಲಿ ಫಾರಿನ್ ಲ್ಯಾಂಗ್ವೇಜ್ಗೆ ಸಂಬಂಧಿಸಿದಂತೆ 3 ವರ್ಷಗಳ ಕೋರ್ಸ್ ಕಂಪ್ಲೀಟ್ ಮಾಡಿದ್ರು. ರಾಜಕೀಯಕ್ಕೆ ಎಂಟ್ರಿ ಹೇಗಾಯ್ತು? 1958 ಅಂದ್ರೆ 8 ವಯಸ್ಸಿಗೆ ನರೇಂದ್ರ ಮೋದಿ RSS ಸೇರಿದ್ರು. 1969 ವೇಳೆಗೆ ಕಂಪ್ಲೀಟ್ ಆಗಿ ಮನೆ ತೊರೆದ ಪ್ರಧಾನಿ ಮೋದಿ RSS ಕಾರ್ಯಕರ್ತರಾಗಿ ಬದಲಾದ್ರು. ನಂತರ BJPಯ ವಿವಿಧ ಹುದ್ದೆಗಳಲ್ಲಿ ಕೆಲಸ ಮಾಡಿದ್ರು. ಅದೇ ರೀತಿ ಸೋನಿಯಾ ಗಾಂಧಿ ಯುನೈಟೆಡ್ ಕಿಂಗ್ಡಮ್ನ ಕೇಂಬ್ರಿಡ್ಜ್ VVಯಲ್ಲಿ ಓದುತ್ತಿದ್ದಾಗಲೇ ರಾಜೀವ್ ಗಾಂಧಿ ಪ್ರೀತಿಯಲ್ಲಿ ಬಿದ್ದಿದ್ರು. 1968 ಫೆಬ್ರವರಿಯಲ್ಲಿ ಹಿಂದೂ ಸಂಪ್ರದಾಯದಲ್ಲಿ ಸೋನಿಯಾ ಮತ್ತು ರಾಜೀವ್ ಗಾಂಧಿ ಮದುವೆ ನಡೀತು. 1991 ರಾಜೀವ್ ಗಾಂಧಿ ಹತ್ಯೆ ಆಯಿತು. 1997 ಕಾಂಗ್ರೆಸ್ ಪತನದ ಹಾದಿಯಲ್ಲಿ ಸಾಕ್ತು. ಆಗ ಪಕ್ಷದ ನಾಯಕರ ಒತ್ತಾಯದ ಮೇರೆಗೆ ಸೋನಿಯಾ ಗಾಂಧಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ರು. ಪಕ್ಷ ಸೇರಿದ 2 ತಿಂಗಳಲ್ಲಿ ಅಧ್ಯಕ್ಷತೆ ವಹಿಸಿಕೊಂಡ್ರು. ರಾಜಕೀಯ ಅನುಭವ ಯಾರಿಗೆ ಹೆಚ್ಚು? 2001 ಮೋದಿಗೆ ಗುಜರಾತ್ CM ಪಟ್ಟ ಒಲಿದು ಬಂತು. 12.5 ವರ್ಷ ಗುಜರಾತ್ CM ಆಗಿದ್ರು. ನಂತರ 2014 ದೇಶದ ಪ್ರಧಾನಿಯಾಗಿದ್ದಾರೆ. ಮೋದಿ 4 ಸಲ ಶಾಸಕ, 2 ಸಲ ಸಂಸದರಾಗಿದ್ದಾರೆ. ಸೋನಿಯಾ ಗಾಂಧಿ ವಿಚಾರಕ್ಕೆ ಬಂದ್ರೆ ಒಟ್ಟು 6 ಸಲ ಸಂಸದೆಯಾಗಿ ಆಯ್ಕೆಯಾಗಿದ್ದಾರೆ. ವಿಪಕ್ಷ ನಾಯಕಿಯಾಗಿ, ಕಾಂಗ್ರೆಸ್ ಅಧ್ಯಕ್ಷೆಯಾಗಿಯೂ ಕೆಲಸ ಮಾಡಿದ್ದಾರೆ. ಈ ಸಲ ಲೋಕಸಭೆ ಬದಲು ರಾಜಸ್ಥಾನದಿಂದ ರಾಜ್ಯಸಭೆಗೆ ಎಂಟ್ರಿ ಕೊಡಲು ಪ್ಲಾನ್ ಮಾಡಿದ್ದಾರೆ. ಸ್ಪರ್ಧಿಸಿದ ಕ್ಷೇತ್ರಗಳು ಯಾವುದು? ಪ್ರಧಾನಿ ಮೋದಿ ಗುಜರಾತ್ CM ಆಗಿದ್ದಾಗ 1 ಸಲ ರಾಜ್ಕೋಟ್ ಮತ್ತು 3 ಸಲ ಮಣಿನಗರ ವಿಧಾನಸಭೆ ಕ್ಷೇತ್ರದಿಂದ ಆಯ್ಕೆಯಾಗಿದ್ರು. ನಂತರ ಲೋಕಸಭೆಯಲ್ಲಿ ವಡೋದರಾ ಮತ್ತು ವಾರಾಣಸಿ ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿ ಗೆದ್ದಿದ್ದಾರೆ. ಅದೇ ಸೋನಿಯಾ ಗಾಂಧಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಾಗ 1999 ಬಳ್ಳಾರಿ ಮತ್ತು ಅಮೇಥಿ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ದಿದ್ರು. ನಂತರ ನಿರಂತರವಾಗಿ ರಾಯ್ಬರೇಲಿ ಕ್ಷೇತ್ರದಲ್ಲಿ 5 ಸಲ ಗೆದ್ದಿದ್ದಾರೆ. ಕುಟುಂಬ ಮತ್ತು ಮಕ್ಕಳು. 18 ವಯಸ್ಸಿಗೆ ಮೋದಿ ಮತ್ತು ಜಶೋದಾಬೆನ್ ಚಿಮನ್ಲಾಲ್ ಮದುವೆ ಆಯ್ತು. ಆದ್ರೆ ಮೋದಿಗೆ ಸಾಂಸಾರಿಕ ಜೀವನದಲ್ಲಿ ಆಸಕ್ತಿ ಇರಲಿಲ್ಲ, ಹೀಗಾಗಿ ಪತ್ನಿಯನ್ನ ತೊರೆದ್ರು. ಇನ್ನು ಸೋನಿಯಾ ಗಾಂಧಿ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿಯನ್ನ ಪ್ರೀತಿಸಿ ಮದುವೆ ಆದ್ರು. ದಂಪತಿಗೆ 2 ಮಕ್ಕಳಾದ್ರು, ಅವರೇ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ. ಹೆಚ್ಚು ಆಸ್ತಿ ಮಾಡಿರೋದು ಯಾರು? ಪ್ರಧಾನಿ ಮೋದಿ 2.51 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ಇವರ ಹೆಸರಲ್ಲಿ ಯಾವುದೇ ಸಾಲ ಇಲ್ಲ. ಅದೇ ರೀತಿ ಸೋನಿಯಾ ಗಾಂಧಿ 11.82 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ಇವರಿಗೂ ಯಾವುದೇ ಸಾಲ ಇಲ್ಲ. ಯಾರ ಮೇಲೆ ಯಾವ ಆರೋಪವಿದೆ? ಪ್ರಧಾನಿ ಮೋದಿ ವಿರುದ್ಧ ಭ್ರಷ್ಟಾಚಾರದ ಆರೋಪವಿಲ್ಲ. ಆದ್ರೆ 2002 ದಂಗೆ ನಡೆದಾಗ CM ಆಗಿದ್ದ ಮೋದಿ ದಂಗೆ ಕಂಟ್ರೋಲ್ಗೆ ಟ್ರೈ ಮಾಡಲಿಲ್ಲ, ಪೊಲೀಸರಿಗೆ ಸುಮ್ಮನಿರುವಂತೆ ಸೂಚಿಸಿದ್ರು ಅನ್ನೋ ಆರೋಪವಿದೆ. ಆದ್ರೆ ಈ ಸಂಬಂಧ ಮೋದಿಗೆ ಕ್ಲೀನ್ ಚಿಟ್ ಕೂಡ ಸಿಕ್ಕಿದೆ.
ಅದೇ ಸೋನಿಯಾ ಗಾಂಧಿ ವಿರುದ್ಧ ನ್ಯಾಷನಲ್ ಹೆರಾಲ್ಡ್ ಹಗರಣದ ಆರೋಪವಿದೆ. ಈಗಲೂ ಆಗಾಗ್ಗೆ ಈ ಸಂಬಂಧ ವಿಚಾರಣೆ ನಡೆಯುತ್ತಾ ಇರುತ್ತೆ. ಸುಮಾರು 2,000 ಕೋಟಿ ರೂಪಾಯಿಯ ಹಗರಣ ಇದಾಗಿದೆ. ಇದರಲ್ಲಿ ಸೋನಿಯಾ ಮತ್ತು ರಾಹುಲ್ ಗಾಂಧಿಯೇ ಪ್ರಮುಖ ಆರೋಪಿಗಳಾಗಿದ್ದಾರೆ. ಸೋನಿಯಾ ಪ್ರಧಾನಿ ಆಗ್ಲಿಲ್ಲ ಯಾಕೆ? 1999 ಸೋನಿಯಾ ನೇತೃತ್ವದಲ್ಲಿ ಕಾಂಗ್ರೆಸ್ ಚುನಾವಣೆಗೆ ಹೋಯ್ತು. ಆಗ ಕಾಂಗ್ರೆಸ್ ನೇತೃತ್ವವನ್ನು ವಿದೇಶಿ ಮಹಿಳೆಗೆ ನೀಡಲಾಗಿದೆ ಅಂತ ವಿಪಕ್ಷಗಳು ಪ್ರಚಾರ ಶುರು ಮಾಡಿದ್ವು. ಆ ಸಲ ಅಟಲ್ ಸರ್ಕಾರ ಅಧಿಕಾರಕ್ಕೆ ಬಂತು. 2004 ಅಟಲ್ ನೇತೃತ್ವದ NDA ಸರ್ಕಾರ ಗೆಲುವಿನ ವಿಶ್ವಾಸದಲ್ಲಿತ್ತು. ಆದರೆ ಚುನಾವಣೆಯಲ್ಲಿ ಸೋನಿಯಾ ಗಾಂಧಿ ನೇತೃತ್ವದ UPA ಬಹುಮತ ಸಾಧಿಸ್ತು. ಕಾಂಗ್ರೆಸ್ ಅಧ್ಯಕ್ಷೆಯಾಗಿದ್ದ ಸೋನಿಯಾಗೆ ಸರ್ಕಾರ ರಚಿಸುವಂತೆ ರಾಷ್ಟ್ರಪತಿಗಳು ಆಹ್ವಾನ ನೀಡಿದ್ರು. ಆದರೆ ಇಡೀ ದೇಶದಲ್ಲಿ ಎಲ್ಲಾ ವಿಪಕ್ಷಗಳು ಒಟ್ಟಾಗಿ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ವು. ಸೋನಿಯಾ ಗಾಂಧಿ ಇಟಲಿ ಮೂಲದವರು, ಅವರು ಪ್ರಧಾನಿ ಆಗ್ಬಾರ್ದು ಅಂತ ಹಂಗಾಮ ಮಾಡಿಬಿಟ್ರು. BJP ನಾಯಕಿ ಸುಷ್ಮಾ ಸ್ವರಾಜ್ ಅಂತೂ ಸೋನಿಯಾ ಪ್ರಧಾನಿ ಆದ್ರೆ ನಾನು ತಲೆ ಕೂದಲು ಕಟ್ ಮಾಡ್ಕೊಳ್ತೀನಿ, ಬಿಳಿ ಸೀರೆ ಉಡ್ತೀನಿ, ನೆಲದ ಮೇಲೆ ಮಲಗ್ತೀನಿ ಅಂತ ಧರಣಿ ಘೋಷಿಸಿಬಿಟ್ರು. ಜೊತೆಗೆ ನಾನು ಸಂಸತ್ಗೆ ಹೋದ್ರೆ ಸೋನಿಯಾರನ್ನು ಪ್ರಧಾನಿ ಅಂತ ಕರೆಯಬೇಕಾಗುತ್ತೆ, ಹೀಗಾಗಿ ಸಂಸತ್ ಸದಸ್ಯ ಸ್ಥಾನಕ್ಕೂ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿಕೆ ಕೊಟ್ರು. ಇದಾದ್ಮೇಲೆ ಸರ್ಕಾರ ರಚನೆಗೂ ಮುನ್ನ ನಡೆದ UPA ಪಕ್ಷಗಳ ಸಂಸದೀಯ ಸಭೆಯಲ್ಲಿ ಸೋನಿಯಾ ತಮ್ಮ ನಿರ್ಧಾರ ಘೋಷಿಸಿದ್ರು. ಪ್ರಧಾನಿ ಆಗೋಕೆ ನನ್ನ ಮನಸ್ಸು ಒಪ್ತಿಲ್ಲ, ತಮ್ಮ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ ಮನಮೋಹನ್ ಸಿಂಗ್ ಪ್ರಧಾನಿ ಆಗಲಿದ್ದಾರೆ ಅಂತ ತಿಳಿಸಿದ್ರು. ಕಾಂಗ್ರೆಸ್ ನಾಯಕರು ಸೋನಿಯಾ ಗಾಂಧಿಯನ್ನು ತ್ಯಾಗಮಯಿ ಅಂತ ಕರೆದುಕೊಂಡ್ರು. ಫ್ರೆಂಡ್ಸ್, ಇದು ಸೋನಿಯಾ ಗಾಂಧಿ ಮತ್ತು ಪ್ರಧಾನಿ ಮೋದಿ ಇಬ್ಬರಲ್ಲಿ ಯಾರು ಬೆಸ್ಟ್, ಸೋನಿಯಾ ಗಾಂಧಿ ಅವಕಾಶ ಇದ್ದರೂ ಪ್ರಧಾನಿಯಾಗ್ಲಿಲ್ಲ ಯಾಕೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.